ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಯುಪುತ್ರ ಟ್ರಕ್ ಬ್ಲಾಗ್. ಸೊ ಇವತ್ತು ನನ್ ಗಾಡಿಗೆ ಕಟ್ಟೆ ಬ್ಲೇಡು ಹೊಡ್ಸೋಣ ಅಂತ ಹೇಳ್ಬಿಟ್ಟು ನೆಲಮಂಗ್ಲ ಗ್ಯಾರೇಜ್ ಹತ್ರ ತಗೊಂಡ್ ಹೋಗ್ತಾ ಇದ್ದೀನಿ. ಹೋಗಕ್ಕೂ ಮುಂಚೆ ಡೆಪ್ಪಾಯ್ಲ್ ಅಂತೂ ಫುಲ್ ಖಾಲಿ ಆಗಿದೆ, ಹಾಯ್ಸ್ಕೊಂಡ್ ಹೋಗ್ಬೇಕು. ಇವಾಗ ನಾವು ಟಾಟಾ ಶೋರೂಮ್ ಹತ್ರ ಹೋಗಿ ಹೋಗ್ಬೇಕು. ಸೊ ಕಟ್ಟೆ ಬ್ಲೇಡ್ ಹೊಡ್ಸೋದ್ರಿಂದ ಏನೇನ್ ಬೆನಿಫಿಟ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಡೀಟೇಲ್ಸ್ ಕೊಡ್ತೀನಿ, ನೋಡ್ತೇನೆ. ಶೋರೂಮ್ ಹತ್ರ ರೀಚ್ ಆಗಿದ್ದೀವಿ. ಯಾವ್ದೋ ಒಂದ್ ಗಾಡಿಗೆ ಹಾಕ್ಸ್ತಾ ಇದಾರೆ. ಆ ಗಾಡಿ ಬಂದಾದ್ಮೇಲೆ ಒಳಗಡೆ ಹಾಕೋಬಹುದು. ರೋಡ್ ಅಲ್ಲೆಲ್ಲ ಇಲ್ಲೂ ಹಾಕ್ಬಿಟ್ಟವ್ರ ಗುರು. ಅಲ್ಲಿ ಆ ಶೋರೂಮ್ ಅಲ್ಲಿ ಗಾಡಿಗಳು ಜಾಸ್ತಿ ಆಗುತ್ತೆ ಅಂತ ಹೇಳಿ ಸ್ಪೇಸ್ ಇಲ್ಲ ಅಂತ ಹೇಳ್ಬಿಟ್ಟು ಈ ಗೋಡನ್ ಮಾಡ್ಕೊಂಡ್ರು. ಇಲ್ಲೂ ಕೂಡ ಜಾಸ್ತಿ ಇದೆ ಗಾಡಿಗಳು ಅಂತ ಹೇಳ್ಬಿಟ್ಟು ಆಚೆ ಹಾಕಿದ್ದಾರೆ. ಸ್ಪೇಸ್ ಇದೆ, ಎದಕ್ಕೆ ಆಚೆ ಹಾಕಿದಾರ ಅಂತ ಗೊತ್ತಿಲ್ಲ. ಮೊಬೈಲ್ ಫಿಲ್ ಮಾಡ್ಸಿದ್ ಆಯ್ತು, 19 liter ಇಡ್ಸುತ್ತ ಗುರು ನಮ್ ಗಾಡಿಗೆ. ನಮ್ ಟ್ಯಾಂಕ್ ಬಂದು 22 liter ಇರುತ್ತಂತೆ, 2 liter ರಿಸರ್ವ್ ಇರುತ್ತಂತೆ. ಸೊ 20 liter ಫಿಲ್ ಆಗುತ್ತೆ. ಸೊ 1 liter 57 rupees ತಗೊಂಡ್ರು, 1100 rupees ಆಯ್ತು 19 liter. ಸೊ ಪೇ ಮಾಡ್ಬಿಟ್ಟು ಬಿಲ್ ಬೇರೆ ಕೊಟ್ರು, ಬಿಲ್ ಇಸ್ಕೊಂಡ್ಬಿಟ್ಟೆ. ಆಮೇಲೆ ನಾವು ಹೊರಗಡೆ ಏನ್ ತಗೊಂತೀವಿ ಅದು ಲೋಕಲ್ ಇರುತ್ತಂತೆ, ಹುಷಾರಾಗಿ ನೋಡ್ ತಗೊಳ್ಳಿ ಅಂತ ಕೂಡ ಹೇಳಿದ್ರು. ಆಮೇಲೆ ಫುಲ್ ಡೆಫಾಯಿಲ್ ಖಾಲಿ ಆದ್ರೆ ಗಾಡಿ ಮೂವನೇ ಆಗಲ್ವಂತೆ, ಎಲ್ಲಿ ಖಾಲಿ ಆಗುತ್ತೋ ಅಲ್ಲೇ ನಿಲ್ಲುತ್ತಂತೆ, ಗಾಡಿ ಮೂವ್ ಆಗಲ್ಲಂತೆ ಅಂತ ಹೇಳಿದ್ರು. ಸೊ ಇಷ್ಟು ಇನ್ಫಾರ್ಮೇಶನ್ ಸಿಕ್ತು ಶೋರೂಮ್ ಕಡೆಯಿಂದ. ಎಫ್ಐಎಲ್ ಕೆಲಸ ಆಯ್ತು, ಇನ್ನೇನಿದ್ರು ಬನ್ನಿ ಗ್ಯಾರೇಜ್ ಹತ್ರ ಹೋಗಿ ಮಾತಾಡುವ. ಪ್ರಪ್ರಥಮ ಬಾರಿಗೆ ಸ್ಟೆಪ್ನ ಎಲ್ಲ ಕಳ್ಸ್ಕೊಂಡು ದೊಡ್ಡ ಜಾಕ್ ಹಾಕ್ತವ್ರೆ ಚಾರ್ಸಿಗೆ, ಎತ್ಬಿಟ್ಟು ಬ್ಲಡ್ನೆಲ್ಲ ರಿಮೂವ್ ಮಾಡ್ಕೊತಾರೆ. ನೋಡೋಣ ಯಾವ ಥರ ಮಾಡ್ತಾರೆ ಅಂತೇಳಿ. ಟೂಲ್ಸ್ ಎಲ್ಲ ರೆಡಿ ಮಾಡ್ಕೊತವ್ರೆ. ಅಣ್ಣ ನಂದೀಶ್ ಅಣ್ಣ ಅವರು ಫುಲ್ಲು ಬಂದು ಹೆಲ್ಪ್ ಮಾಡ್ತಾವ್ರೆ, ಎಲ್ಲ ಮಾತಾಡಿಸಿ ತೋರಿಸ್ತವ್ರೆ. ನಂದೀಶ್ ಅಣ್ಣ, ಗೋವಿಂದಣ್ಣ ಎಲ್ಲ ಇಲ್ಲೇ ಇದಾರಪ್ಪ. SLB ರೋಡ್ವೇಸ್ ಅವರು ಕಿಂಗ್ಗಳೆಲ್ಲ ಇಲ್ಲೇವೆ. ಎಲ್ಲ ಕೆಲಸ ಎಲ್ಲ ರೆಡಿ ಮಾಡಾದ್ಮೇಲೆ ನೋಡಿ ಅಂತ ಹೇಳೋರೆ, ಕೆಲಸ ಎಲ್ಲ ಮಾಡಾದ್ಮೇಲೆ ನೋಡುವ. ಓಕೆ, ಟೂಲ್ಸ್ ಎಲ್ಲ ರೆಡಿ ಆಯ್ತು ಇದು ಬಿಚ್ಚಕ್ಕೆ. ಇವಾಗ ಅದ್ರ ಮೇಲೆ ಕುಂಡಿಸ್ಕೊಂತೀರ?
ಒಂದ್ ಸೈಡ್ ಬಿಚ್ಚಿದ್ದಾರೆ, ಇನ್ನೂ ಒಂದ್ ಸೈಡ್ ಬಿಚ್ಚಬೇಕು. ಈ ಸೈಡು ಅದು ಬಿಚ್ಕೊಂಡು ಕೆಳಗಡೆ ಇಳಿಸಾದ್ಮೇಲೆ ಪುನಃ ಇದು ಬಿಚ್ಕೊಂತಾರೆ. ಜಾಕ್ ಹಾಕ್ಬೇಕು ಇದಕ್ಕೊಂದು, ಆ ಥರ ಸ್ಟ್ಯಾಂಡ್ ಕೊಡ್ಬೇಕು, ಜಾಕ್ ಹಾಕ್ಬೇಕು. ಕಟ್ಟೆ ಕೆಲಸ ಅಂದರೆ ಈ ಬ್ಲೇಡುಗಳನ್ನ ತೆಗೆದುಬಿಟ್ಟು ಸ್ಟ್ರೈಟ್ ಇರೋ ಬ್ಲೇಡ್ನೆಲ್ಲ ಬೆಂಡ್ ಮಾಡ್ತಾರೆ ಗುರು. ಈ ಥರ ಏನು ಸ್ಟ್ರೈಟ್ ಇದ್ದಾವೆ ಅವನ್ನ ಸ್ವಲ್ಪ ಹಿಂಗೆ ಬೆಂಡ್ ಮಾಡ್ತಾರೆ, ಅವಾಗ ಚೆನ್ನಾಗಿರುತ್ತೆ ಗಾಡಿಗೂ ನಮಗೂ ಎರಡಕ್ಕೂ ಒಳ್ಳೇದು. ಒಂದು ಸೆಟ್ ಎತ್ಕೊಂಡು ಹೋದ್ರು ಇನ್ನೂ ಅರ್ಧ ಇಲ್ಲೇ ಅದು ಕೆಳಗಡೆದು, ಕೆಳಗಡೆದು ಮೇಲ್ಗಡೆದು, ಅವ್ನು ಮೇಲ್ಗಡೆದು ಎತ್ಕೊಂಡು ಹೋಗಿದ್ದಾರೆ, ಕೆಳಗಡೆದಿದೆ ಇನ್ನು. ಎಷ್ಟು ಬ್ಲೇಡ್ ಬರ್ತಾವೆ ನೋಡ್ಕೊಳ್ಳಿ ನಮ್ಮದ್ರಲ್ಲಿ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಬ್ಲೇಡ್ ಇದಾವೆ ಟೋಟಲ್. ಇದೆ ಇದೇ ಮಿಷಿನು, ಇದೇ ಮಿಷಿನಲ್ಲೇ ಬೆಂಡ್ ಮಾಡ್ತಾರೆ ಬ್ಲೇಡ್ಗಳನ್ನ, ಯಾವ ಥರ ಅಂತ ತೋರಿಸ್ತೀನಿ. ಫಸ್ಟ್ ಎಲ್ಲ ಕ್ಲೀನಾಗಿ ವಾಶ್ ಮಾಡ್ಕೋಬಿಟ್ಟು ನೋಡಿ ನೋಡಿ, ಈ ಥರ ಬೆಂಡ್ ಮಾಡ್ತಾರೆ. ಸ್ಟ್ರೈಟ್ ಆಗಿರೋ ಬ್ಲೇಡ್ಗಳೆಲ್ಲ ನೀಟಾಗಿ ಬ್ಲೆಂಡ್ ಆಯ್ತು, ಬೆಂಡ್ ಆಗುತ್ತೆ. ಸೈಡ್ ಆಯ್ತು, ಇವಾಗ ಇನ್ನೊಂದು ಫ್ರಂಟ್ ಸೈಡ್ ಮಾಡ್ತಾವ್ರೆ. ಒಂದು ನಮ್ಮ ಗಾಡಿಗೆ ಹಾಕ್ತಾರೋ ಹೊಸ ಬ್ಲೇಡು, ಅದನ್ನು ಕೂಡ ಬೆಂಡ್ ಮಾಡ್ತಾ ಇದ್ದಾರೆ. ಈಕ್ವಲ್ ಎಲ್ಲ ಸಮ ಇರಬೇಕು ಅಂತೇಳ್ಬಿಟ್ಟು ಇದೊಂದು, ಮತ್ತೆ ಇಲ್ಲಿ ಮೂರಿದ್ದಾವೆ, ಒಂದು ಎರಡು ಮೂರು, ಟೋಟಲ್ ನಾಲ್ಕು ಬ್ಲೇಡ್ ಹೊಸದು ಹಾಕ್ತಾರೆ. ಈ ಇದನ್ನೇನಂತಾರೆ ಇಲ್ಲ, ವಾಶ್ ಮಾಡ್ತಾ ಇದ್ದಾರೆ ಎಲ್ಲ ಕ್ಲೀನಾಗೆ. ಡೀಸೆಲ್ಲು, ಡೀಸೆಲ್ ವಾಶ್. ವಾಶ್ ಮಾಡಲಿ ಆರಾಮಾಗಿ. ಗ್ರೀಸಿಂಗ್ ಮಾಡ್ತೀರ ಅಣ್ಣ, ಇವಾಗ ಕಟ್ಟೆ ಹೊಡೆದಾದ್ಮೇಲೆ ಗ್ರೀಸ್ ಹಾಕ್ತೀರ? ಬೆಳಕು ಬೆಳಕು ಮಾಮ
بابا ರೆಡಿ ಮಾಡ್ತವ್ರೆ ಎಲ್ಲ ಬೆಂಡ್ ಮಾಡಿ ಎಲ್ಲ ರೆಡಿ ಆಗ್ತಾ ಇದೆ ಎಲ್ಲ ಫಿಟ್ಟಿಂಗ್ ಮಾಡ್ತವ್ರೆ ರೆಡಿ ಫಿಟ್ಟಿಂಗ್ ಎಲ್ಲ ಮಾಡಿ ಫೈನಲ್ ಟಚ್ ಅಪ್ ಕೊಡ್ತಿದ್ದಾರೆ ಅದೇನಂದ್ರೆ ಡೀಸೆಲ್ ವಾಶು ಡೀಸೆಲ್ ಅಲ್ಲಿ ವೇಸ್ಟ್ ತೊಗೊಂಡು ಎಲ್ಲ ಫುಲ್ ಕ್ಲೀನ್ ವಾಶ್ ಮಾಡ್ತಾ ಇದ್ದಾರೆ ಅಂದ್ರೆ ಹಳೆ ಗ್ರೀಸು ಡಸ್ಟು ಏನು ಇಲ್ದಂಗೆ ಹೊಂಟೋಗ್ಬಿಡುತ್ತೆ ಆಚೆಗೆ ಅಲ್ವಾಣ ಓ ಪಳಪಳ ಹೊಳೆಯಲ್ಲಿ ಕೆಲಸ ಮಾಡಿದೀವಿ ಅಂತ ಗೊತ್ತಾಗಬೇಕಲ್ಲ ಹಿಂಗೆ ಒಟ್ನಲ್ಲಿ ಫೈನಲ್ ಟಚ್ ಅಪ್ ಇದು ಹಾಂ ಹಾಕ್ತೀನಿ ಹಾಕ್ತೀನಿ ಅಣ್ಣ ಯೂಟ್ಯೂಬ್ ಮಾಡ್ತೇನೆ ಹೆಂಗದ ಅವ್ರನ್ನ ತೋರಿಸ್ಬಿಡಿ ನನ್ನ ತೋರಿಸ್ಬೇಡ ಅಂತಾರ ಅವರು ಲಕ್ಷ ವ್ಯೂಸ್ ಆಗಬೇಕು ಟೈರ್ಗೂ ಇದಕ್ಕೆ ಎಷ್ಟು ಗ್ಯಾಪ್ ಐತೆ ಇವಾಗ ಒಂದು ಅರ್ಧ ಅಡಿ ಕಮ್ಮಿ ಆಗುತ್ತಣ್ಣ ಕೆಲಸ ಎಲ್ಲ ಕಂಪ್ಲೀಟ್ ಆಯ್ತು ಇದೇ ನಂಬರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದ್ರೆ ಬರ್ಬೋದಿಲ್ಲ ಸೊ ವರ್ಕ್ ಮಾಡಿ ನೋಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬಂದಿಲ್ಲ ಅಲ್ಲಿ ಇವ್ರ ಕೈವಾಡದಿಂದ ಇವರಿಂದ ಇವರಿಬ್ರು ಟೋಟಲ್ 4 ಜನದ ಸಹಕಾರದಿಂದ ಕೆಲಸ ಆಗಿದೆ ಸೊ ಇವಾಗ ಇದರಿಂದ ಏನೇನು ಪ್ರಾಫಿಟ್ ಅಣ್ಣ ಇದರಿಂದ ಇವಾಗ ಕಟ್ಟೆ ಬ್ಲಡ್ ಮಾಡಿಸಿದ್ರಲ್ಲ ಎಕ್ಸ್ಟ್ರಾ ಇದರಿಂದ ಬೆನಿಫಿಟ್ ಏನೇನು ಹೇಳಿ ಅಣ್ಣ ಹಾಂ ಏನು ಗಾಡಿ ಮೈಲೇಜ್ ಆಯಿತು ಪಿಕಪ್ ಚೆನ್ನಾಗಿರುತ್ತೆ ಹಾಂ ಹಾಂ ಮೈಲೇಜ್ ಅದರಿಂದ ಕುತ್ಕೊಳ್ಳಲ್ಲ 10 ಹಾಕಿದ್ರೆ ಕುತ್ಕೊಳ್ಳಲ್ಲ ಆಮೇಲೆ ಜಾಸ್ತಿ ಟೈರ್ ತಿನ್ನಲ್ಲ ಹಾಂ ಲೈಫ್ ಬರುತ್ತೆ 6 ತಿಂಗಳು ಬರೋದು 1 ವರ್ಷ ಬರುತ್ತೆ ಓ ಅದಕ್ಕಿಂತ ಪ್ರಾಫಿಟ್ ಇನ್ನೇನು ಬೇಕು ನಮಗೆ ಹೌದು ಮೈಲೇಜು ಟೈರ್ ಲೈಫು ಮೈನ್ ಬೇಕಾದ್ರೆ ಗಾಡಿಗಳಿಗೆ ಆಮೇಲೆ ಓವರ್ ಟನೇಜ್ ಎಲ್ಲ ಹಾಕಿದ್ರು ಆರಾಮಾಗಿ ಮೇಂಟೈನ್ ಮಾಡ್ಬೋದು ಅನ್ಸುತ್ತೆ ಓಕೆ ಹಾಂ ಇಷ್ಟು ಪ್ರಾಫಿಟ್ ಇದರಿಂದ ಇದು ಮಾಡಿಸೋದ್ರಿಂದ ಸೊ ತುಂಬ ಹೆಲ್ಪ್ ಆಯಿತು ನಿಮ್ಮಿಂದ ತುಂಬ ಥ್ಯಾಂಕ್ಸು ಮತ್ತೆ ನಮ್ಮ ಸಬ್ಸ್ಕ್ರೈಬರ್ಗೆಲ್ಲ ಬಂದರೆ ಏನು ಮಾಡ್ತೀರಾ ಡಿಸ್ಕೌಂಟ್ ಮೇಲೆ ಮಾಡಿಕೊಟ್ಬಿಡಿ ಗಾಡಿಗಳನ್ನ ಚೆನ್ನಾಗಿ ಕೆಲಸ ಅಂತೂ ಯಾರು ಮಾತಾಡೋಂಗಿಲ್ಲ ಅವರು ನನಗಂತೂ ತುಂಬ ಇಷ್ಟ ಆಯಿತು ಹಾಂ ನೋಡಿ ನಮ್ಮ ಚಾನಲ್ ಹೆಸರು ಹೇಳಿದ್ರೆ ನನಗಿಂತ ಕಮ್ಮಿ ಮಾಡಿಕೊಡ್ತಾರಂತೆ ಸೊ ಬಂದು ಮಾಡಿಸ್ಕೋಬೋದು ಕೆಲಸ ಮಾತ್ರ ಸಖತ್ತಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಸೊ ನೆಕ್ಸ್ಟ್ ಟೈಮು ನಮ್ಮ ಗಾಡಿಗಳೆಲ್ಲ ಆಲ್ಮೋಸ್ಟ್ ಇಲ್ಲೇ ಬರೋದು ಎಲ್ಲೋದ್ರು ಅವರು ಹಲೋ ನಿಮ್ಮ ಇವ್ರ ಗಾಡಿಗಳೆಲ್ಲ ಇಲ್ಲೇ ಬಂದು ಆಲ್ಮೋಸ್ಟ್ ಮಾಡಿಸೋದು ಸೊ ಇಷ್ಟು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಯಾರ್ಯಾರಿಗೆ ನಂಬರ್ಗಳು ಬೇಕು ತೊಗೊಂಬಿಡಿ ಅವ್ರದ್ದು ನೋಡಿ ಇದೇ ವರ್ಕ್ಶಾಪು ಎಚ್ ಕೆ ಜಿ ಎನ್ ಸ್ಪ್ರಿಂಗ್ ವರ್ಕ್ಸ್ ಅಂತ ಹೇಳ್ಬಿಟ್ಟು ಟಿ ಸಿ ಐ ಆಪೋಸಿಟ್ಟು ಇರೋದು ಸೊ ಲೊಕೇಶನ್ ಬೇಕು ಅಂದರೆ ಈ ನಂಬರ್ಗೆ ಹಾಕಿರಿ ಬಂದು ಲೊಕೇಶನ್ ಕಳಿಸ್ತಾರೆ ಇದೇ ಮೇನ್ ಆಫೀಸರು ಓನರ್ ನಂಬರು ಓಕೆ ಅಣ್ಣ ಥ್ಯಾಂಕ್ಸ್ ತುಂಬ ಥ್ಯಾಂಕ್ಸು ಬರ್ತೀವಿ ಹಂಗೆ ಅವಾಗವಾಗ ಬರೋಣ ಥ್ಯಾಂಕ್ಸ್ ಅಣ್ಣ ಇವರು ಗ್ರೀಸ್ ಎಕ್ಸ್ಪರ್ಟು ಯಾವ್ದು ನಿಮ್ಮದು ನಿಮ್ಮ ಗಾಡಿಗಳಲ್ಲಿ ಗ್ರೀಸ್ ಏನಾರ ಆಗ್ದಂಗೆ ಬ್ಲಾಕ್ ಗೀಕ್ ಆಗಿದ್ರೆ ಬ್ಲಾಕ್ ಏನಾರ ಆಗಿದ್ರೆ ನೋಡಿ ಇವ್ರ ಹತ್ರ ಬಂದರೆ ರೆಡಿ ಮಾಡಿಸ್ಕೊಡ್ತಾರೆ ರೆಡಿ ಮಾಡಿಕೊಡ್ತಾರೆ ಮಾಡಿಸ್ಕೊಡಲ್ಲ ಇವರೇ ರೆಡಿ ಮಾಡ್ತಾರೆ ಗ್ರೀಸ್ ಏನಾರ ಬ್ಲಾಕ್ ಆಗಿ ನಿಂತಿದ್ರೆ ಎಲ್ಲ ರೆಡಿ ಮಾಡಿಕೊಡ್ತಾರೆ ನಂದು ಫ್ರೆಂಟ್ ಒಂದು ಹೋಗ್ತಾ ಇರಲಿಲ್ಲ ಅದು ರೆಡಿ ಮಾಡಿಕೊಟ್ರು ಸೊ ಇವಾಗೆಲ್ಲ ಗ್ರೀಸ್ ಎಲ್ಲ ಇವಾಗ ಕರೆಕ್ಟಾಗಿ ಪರ್ಫೆಕ್ಟಾಗಿ ಇಳಿಯುತ್ತೆ ಮತ್ತೆ ಇವರೆಲ್ಲ ಗೊತ್ತಲ್ಲಪ್ಪ ಮಧ್ಯಾಹ್ನದಿಂದ ಇವರೇ ಓನರು ಅವ್ರ ಓನರು ಇವನರು ಅಂತ ಸುಮ್ಮನೆ ಸುಳ್ಳು ಹೇಳ್ಕೊಂಡು ಬೆಳಗ್ಗಿಂದ ಕೈಗಾರಿಸ್ತವ್ರೆ ಇವರೇ ಓನರು ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ
ಎಲ್ಲ ಡೈರೆಕ್ಟ್ ನೋಡಿ. ಇದೆ ವರ್ಕ್ಶಾಪ್ ಇವ್ರದ್ದು, ಎಲ್ಲ ಐಟಮ್ ಇದೆ, ರೆಡಿ ಇದೆ, ಎಲ್ಲ ರೆಡಿಮೇಡ್ರಲ್ಲಿ ಇರುತ್ತೆ. ಎಲ್ಲೋಗಿ ತರಬೇಕು ಇಲ್ಲೋಗಿ ತರಬೇಕು ಅಂತ ಏನಿಲ್ಲ. ಬ್ಲೇಡ್ಗಳು ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ಇಲ್ಲೇ ಹೊಸ ಹೊಸ ಬ್ಲೇಡ್ಗಳು ಇಕ್ಕಿದ್ದಾರೆ ನೋಡಿ. ಎಲ್ಲ ಸ್ಟಾಕ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ, ಎಲ್ಲ ಹೊಸ ಬ್ಲೇಡ್ಗಳೇನೆ, ಎಲ್ಲ ಬಂದು ರೆಡಿ ಮೆಟೀರಿಯಲ್. ಒಟ್ಟಿನಲ್ಲಿ ಎಲ್ಲಿ ಹೋಗಿ ತರಬೇಕು, ಟೈಮ್ ಹಿಡಿಯುತ್ತೆ ಅದು ಇದು ಅಂತ ಏನು ಇರಲ್ಲ. ಸೊ ಎಲ್ಲ ರೆಡಿ ಮೆಟೀರಿಯಲ್ ಇದೆ, ಎಲ್ಲ ಇಲ್ಲೇ ವರ್ಕ್ ಮಾಡಿ ಕೆಲಸ ಮಾಡಿ ಕೊಡ್ತಾರೆ. ಬಂದು ವಿಸಿಟ್ ಮಾಡೋರು ಮಾಡ್ಬೋದು, ನನಗಿಂತ ಕಮ್ಮಿ ಮಾಡ್ಕೊಡ್ತಾರಂತೆ ನೋಡಿ. ಇದಕ್ಕಿಂತ ಆಫರ್ ಏನು ಬೇಕು ನಿಮಗೆ? ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.